ಕೆಲವು ಪ್ರಕರಣಗಳಲ್ಲಿ ಅಪರಾಧಿ ಯಾರು ಅಂತ ಗೊತ್ತಿದ್ರೂ ಸಹ ಅವನಿಗೆ ಶಿಕ್ಷೆ ಆದರೂ ಸಹ ಕೆಲವು ಪ್ರಕರಣಗಳು ಪೂರ್ಣಗೊಂಡಿರೋದಿಲ್ಲ ಅಂತಹ ಕೆಲವು ಪ್ರಕರಣಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಡಿಸೆಂಬರ್ 1981ರಲ್ಲಿ ಕ್ಯಾಂಡಿ ಕಿರ್ಟ್ಲ್ಯಾಂಡ್ ಎಂಬ 9 ವರ್ಷದ ಹುಡುಗಿ ಎರ್ಹಾಟ್ ಟೆಕ್ಸಾಸ್ನಲ್ಲಿ ಕಾಣೆಯಾದ ವರದಿ ಕಂಡುಬಂದಿತ್ತು ಆದರೆ ಆ ಹುಡುಗಿ ಕಾಣೆಯಾಗಿರಲಿಲ್ಲ ಬದಲಿಗೆ ಬರ್ಬರವಾಗಿ ಆಕೆಯ ಮೇಲೆ ಅತ್ಯಾಚಾರವೆಸಗಿ ಆಕೆಯನ್ನು ಕೊಲೆ ಮಾಡಲಾಗಿತ್ತು 1981ರ ಸಮಯದಲ್ಲಿ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದ ವರ್ಜೀನಿಯಾ ಫ್ರೀಮನ್ ಎಂಬ ಮಹಿಳೆಗೆ ಮನೆ ಖರೀದಿಸಲು ಆಸಕ್ತಿ ಹೊಂದಿರುವುದಾಗಿ ಒಬ್ಬ ವ್ಯಕ್ತಿಯಿಂದ ಕರೆ ಬರುತ್ತೆ ವೀಕ್ಷಕರೇ ಆ ವ್ಯಕ್ತಿಯ ಹೆಸರು ಜೇಮ್ಸ್ ಒಟ್ಟೋ ಎರ್ಹಾಟ್ ಈ ವ್ಯಕ್ತಿ ಆಕೆಯನ್ನು ಕತ್ತುಹಿಸುಕಿ ಸಾಯಿಸುವ ಮೊದಲು ಆಕೆಯ ಮೇಲೆ ಅತ್ಯಾಚಾರವೆಸಗಿ ಚಾಕುವಿನಿಂದ ಹಿರಿದು ಅವಳನ್ನು ಸಾಯಿಸಿ ಆಕೆಯ ಶವವನ್ನು ಮನೆಯಲ್ಲಿಯೇ ಬಿಟ್ಟು ತನಿಖೆಯಿಂದ ತಪ್ಪಿಸಿಕೊಂಡಿದ್ದ ವೀಕ್ಷಕರೇ ಅಪರಾಧದ ದೃಶ್ಯವನ್ನು ತನಿಖೆ ಮಾಡಲಾಗುತ್ತೆ ಮತ್ತು ಡಿಎನ್ಎ ಪರೀಕ್ಷೆ ಮಾಡಲು ಆಕೆಯ ಬೆರಳಿನ ಚರ್ಮದ ಮಾದರಿಗಳನ್ನು ಅಧಿಕಾರಿಗಳು ಪಡೆದರು ಅತ್ಯಾಚಾರವೆಸಗಿದ ವ್ಯಕ್ತಿ ಮರಣದಂಡನೆ ವರೆಗೂ ಡಿಎನ್ಎ ಮಾದರಿಯನ್ನು ನೀಡಲಿಲ್ಲ ಈ ಪ್ರಕರಣ ಮುಂದುವರಿಯಲು ಯಾವುದೇ ಪುರಾವೆಗಳು ಇರಲಿಲ್ಲ ಆದ್ದರಿಂದ ದಿನ ಕಳೆದಂತೆ ವರ್ಜೀನಿಯಾ ಫ್ರೀಮನ್ ಪ್ರಕರಣ ತಣ್ಣಗಾಗ್ತಾ ಇತ್ತು 11 ಆಗಸ್ಟ್ 1999ರಂದು ಅಂದರೆ ಸುಮಾರು 23 ವರ್ಷಗಳ ಹಿಂದೆ ಆ ವ್ಯಕ್ತಿಯನ್ನು ಗಲ್ಲಿಗೇರಿಸಲಾಗುತ್ತೆ ಆದರೆ ವರ್ಜೀನಿಯಾ ಫ್ರೀಮನ್ ಪ್ರಕರಣ ಪೂರ್ಣಗೊಂಡಿರಲಿಲ್ಲ 2018ರಲ್ಲಿ ಅಪರಾಧಿಯ ದೇಹವನ್ನು ಪತ್ತೆ ಹಚ್ಚಿ ಹೊರ ತೆಗೆಯೋದಕ್ಕೆ ವಾರೆಂಟ್ ನೀಡಲು ಅಲ್ಲಿನ ಸರ್ಕಾರ ನಿರ್ಧರಿಸುತ್ತೆ ಅಪರಾಧಿಯ ಮೂಳೆ ತುಣುಕುಗಳಿಂದ ಡಿಎನ್ಎ ಪರೀಕ್ಷೆ ನಡೆಸಿ ಸುಮಾರು 4 ದಶಕಗಳ ನಂತರ ಕೊಲೆಯನ್ನು ಪರಿಹರಿಸಲಾಗುತ್ತೆ